ಅವು ಮನುಷ್ಯನ ರಕ್ತದ ರುಚಿ ಕಂಡಿದ್ದ ನಾಯಿಗಳ ಗುಂಪು. ರಾಕ್ಷಸನಂತೆ ಸಿಕ್ಕ ಸಿಕ್ಕ ಮನುಷ್ಯರ ಮೇಲೆರಗಿ ಕಚ್ಚಿ ಗಾಯಗೊಳಿಸಿವೆ. ರಸ್ತೆಯಲ್ಲಿ ಓಡಾಡುತ್ತಿದ್ದ ಮಕ್ಕಳನ್ನು ಬಿಟ್ಟಿಲ್ಲ, ಮನೆಯಂಗಳದಲ್ಲಿ ಕುಳಿತಿದ್ದ ವೃದ್ಧರನ್ನೂ ಬಿಟ್ಟಿಲ್ಲ, ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯರನ್ನೂ ಬಿಡದ ಕಚ್ಚಿ ಗಾಯಗೊಳಿಸಿರುವ ನಾಯಿ ದಾಳಿಯ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾಯಿಯ ರಕ್ಕಸದಾಟಕ್ಕೆ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆಯರು ವೃದ್ಧರು ಮತ್ತೊಂದೆಡೆ ಬೀದಿಗಳಲ್ಲಿ ಗುಂಪು ಕಟ್ಟಿಕೊಂಡು ರಾಜ ಗಾಂಭೀರ್ಯದಿಂದ ಓಡಾಡುತ್ತಿರುವ ನಾಯಿಗಳು, ಇಂಥದ್ದೊಂದು ದೃಶ್ಯಗಳು ನಮಗೆ ಕಂಡು ಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರೋಣೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಹಲವು ಗ್ರಾಮಗಳಲ್ಲಿ ಇಂದು ಬೀದಿ ನಾಯಿಗಳ ಗುಂಪೊಂದು ಸುಮಾರು 10 ಹೆಚ್ಚು ಜನರನ್ನ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿರುವ ಘಟನೆ ನಡೆದಿದೆ. ರೋಣೂರು ಹೋಬಳಿ, ಚಿಕ್ಕ ತಿಮ್ಮನಹಳ್ಳಿ, ರೆಡ್ಡಂಪಲ್ಲಿ, ಕೋಟಪಲ್ಲಿ, ರೋಜರಪಲ್ಲಿ ಗ್ರಾಮಗಳಲ್ಲಿ ನಾಯಿಗಳ ಗುಂಪು ಜನರನ್ನ ಕಚ್ಚಿ ಗಾಯಗೊಳಿಸಿವೆ. ಅದರಲ್ಲೂ ಅತಿ ಹೆಚ್ಚು ಮಹಿಳೆಯರು ಹಾಗೂ ವೃದ್ಧರ ಮೇಲೆ ನಾಯಿಗಳು ದಾಳಿ ಮಾಡಿವೆ. ನಿನ್ನೆ ಸಂಜೆಯಿಂದ ಇಂದು ಬೆಳಿಗ್ಗೆವರೆಗೂ ಮಹಿಳೆಯರು, ಮಕ್ಕಳು ಹಾಗೂ ಪುರುಷರ ಮೇಲೂ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿವೆ. ನಾಯಿ ಸುಮ್ಮನೆ ಕಚ್ಚಿಲ್ಲ, ಬದಲಾಗಿ ನಾಯಿ ಕಚ್ಚಿರುವ ಪರಿ ಹೇಗಿತ್ತು ಅಂದ್ರೆ ಮಚ್ಚಿನಲ್ಲಿ ಕೊಚ್ಚಿದ ರೀತಿಯಲ್ಲಿ ಕಚ್ಚಿ ತೀವ್ರವಾಗಿ ಗಾಯಗೊಳಿಸಿವೆ. ಸುಮಾರು 5-6 ಜನ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಗಂಭೀರವಾಗಿ ಗಾಯಗೊಂಡು ತೀವ್ರ ರಕ್ತಸ್ರಾವವಾಗಿದ್ದ ಚಿಕ್ಕ ತಿಮ್ಮನಹಳ್ಳಿ ದಮ್ಮರೆಡ್ಡಿ, ರೋಜರಪಲ್ಲಿ ತಿಪ್ಪಮ್ಮ, ರೆಡ್ಡಂಪಲ್ಲಿ ಗೀತಮ್ಮ, ಕೋಟಪಲ್ಲಿ ಮುನಿಯಪ್ಪಗೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಒಂದೇ ನಾಯಿಗಳ ಗುಂಪು ಅಕ್ಕಪಕ್ಕದ 5-6 ಗ್ರಾಮಗಳಿಗೆ ತೆರಳಿ ಸಿಕ್ಕ ಸಿಕ್ಕವರನ್ನ ಕಚ್ಚಿ ಗಾಯಗೊಳಿಸಿವೆ. ಒಮ್ಮೆ ಮನುಷ್ಯನ ರಕ್ತದ ರುಚಿ ಕಂಡ ನಾಯಿಗಳ ಗುಂಪು ರಸ್ತೆಯಲ್ಲಿ ಸಿಕ್ಕವರು, ಹೊಲದಲ್ಲಿ ಕೆಲಸ ಮಾಡುತ್ತಿದ್ದವರು, ಇನ್ನು ಮನೆಯ ಮುಂದಿನ ಅಂಗಳದಲ್ಲಿ ಕುಳಿತಿದ್ದ ವೃದ್ಧರು, ಹೀಗೆ ಎಲ್ಲರನ್ನ ತೀವ್ರವಾಗಿ ಕಚ್ಚಿ ಗಾಯಗೊಳಿಸಿವೆ. ಇನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಅಷ್ಟೇ ಅಲ್ಲದೆ ಕೋಲಾರ ನಗರದ ವಿವಿಧ ಬಡಾವಣೆಗಳಲ್ಲಿ, ಮಾಲೂರು ಪಟ್ಟಣದಲ್ಲಿ ಇದೇ ರೀತಿಯಾಗಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಏನು ಇತ್ತೀಚಿನ ದಿನಗಳಿಗೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಕಳೆದ ನಿನ್ನೆ ರಾತ್ರಿ ಟಮಕ ನಗರದಲ್ಲಿ ಒಂದು 14 ಜನಕ್ಕೆ ಬೀದಿ ನಾಯಿ ಕಚ್ಚಿ ಇಲ್ಲಿ ಎಸ್ಆರ್ ಚಿಕಿತ್ಸೆಗೆ ಬಂದಿದ್ರು. ಅದೇ ರೀತಿ ಇವತ್ತು ಶ್ರೀನಿವಾಸಪುರ ತಾಲೂಕು ರೋಣೂರು ಪಂಚಾಯತಿಯಲ್ಲಿನೂ ಒಂದು 10 ಜನಕ್ಕೆ ಕಚ್ಚಿದೆ ಬೀದಿ ನಾಯಿ ಅಂತ ಅವರು ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರೆ. ಇಲ್ಲಿ ಔಷಧಿ ಇಂಜೆಕ್ಷನ್ ಆಗ್ತಾ ಇದ್ದಾರೆ. ಹೆಚ್ಚು ಜನ ಬಂದಿದ್ದಕ್ಕೆ ಔಷಧಿನ ಕೆಲವರಿಗೆಲ್ಲ ಆಗ್ತಾ ಇಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಏನು ಮತ್ತೆ ನಗರ ಸದಸ್ಯರಂತ ವಾರ್ಡ್ ಇರ್ಬೋದು, ಟಮಕ ಇರ್ಬೋದು, ಅಲ್ಲಿ ಮತ್ತು ಗ್ರಾಮ ಪಂಚಾಯತಿಗಳು ಕೂಡಲೇ ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿನ ತಪ್ಪಿಸಿ ಈ ಜನರನ್ನ ಕಾಪಾಡಬೇಕಾಗಿ ತಮ್ಮಲ್ಲಿ ನಾನು ಮನವಿ ಮಾಡಿ. ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಹಲವು ಬಾರಿ ಸ್ಥಳೀಯ ಸಂಸ್ಥೆಗಳಿಗೆ ಜನರು ಮನವಿ ಮಾಡಿದ್ರು, ಬೀದಿ ನಾಯಿಗಳ ಹಾವಳಿ ಕಡಿವಾಣ ಹಾಕಿಲ್ಲ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ. ಒಟ್ಟಾರೆ ಬೀದಿ ನಾಯಿಗಳು ಸಿಕ್ಕ ಸಿಕ್ಕವರ ಮೇಲೆ ದಾಳಿ ಮಾಡಿ 4-5 ಗ್ರಾಮಗಳ 10 ಜನರನ್ನ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿವೆ. ಸದ್ಯ ನಾಯಿಯ ದಾಳಿಗೊಳಗಾದವರು ವಿವಿಧ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಊರ ಕಾಯೋದಕ್ಕೆ ಅಂತ ಇರುತ್ತಿದ್ದ ನಾಯಿಗಳು ಸದ್ಯ ಈಗ ಊರ ಜನರನ್ನೇ ಕಚ್ಚೋದಕ್ಕೆ ಶುರು ಮಾಡಿದ್ದವು. ಸಂಬಂಧಪಟ್ಟವರು ಮಾತ್ರ ಕಣ್ಮುಚ್ಚಿ ಕುಳಿತಿರುವುದು ಮಾತ್ರ ದುರಂತ. ನಾವು ಮಾರ್ನಿಂಗ್ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ನಾಳೆ ಒಂದು ಲಕ್ಷ್ಮೀಪುರ ಶ್ರೀನಿವಾಸಪುರ ಶ್ರೀನಿವಾಸಪುರ ತಾಲೂಕಿನಿಂದ ಲಕ್ಷ್ಮೀಪುರ, ರೋಜನಪಲ್ಲಿ ಈ ಥರ 10 ಜಿಲ್ಲೆ ಹಳ್ಳಿಗಳಿಂದ ನಂದು 10-15 ಜನ ಬಂದರು ಸಡನ್ನಾಗಿ. ನಾವು ಏನಾಯಿತು ಅಂತ ನೋಡೋಷ್ಟೊತ್ತಿಗೆ ಎಲ್ಲನೂ ತುಂಬ ಜನ ನಾಯಿ ಕಚ್ಚಿರೋದು ನಮ್ಮದೇ ರಿಪೋರ್ಟ್ ಆಗಿದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ನಾವು ಅವ್ರು ಬಂದ ತಕ್ಷಣ ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿ ಇಮ್ಯುನೋಗ್ಲೋಬುಲಿನ್ಸ್ ಕೊಟ್ಟಿದ್ದೀವಿ. ಸಬ್ಕ್ಯೂಟೇನಿಯಸ್ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ ನಾವು, ಇನ್ಕ್ಲೂಡಿಂಗ್ ದಟ್ IM ಇಂಜೆಕ್ಷನ್ಸ್ಗೆ ನಾವು ಅವ್ರಿಗೆ ತೊಗೊಳ್ಳೋಕ್ಕೆ ನಾವು ಅವ್ರಿಗೆ ವರದಿಯ IM ಇಂಜೆಕ್ಷನ್ಸ್ ತೊಗೊಳ್ಳೋದಕ್ಕೆ ನಾವು ಅವ್ರಿಗೆ ಹೇಳಿರ್ತೀವಿ. ಇದರಿಂದ ಏನು ಗೊತ್ತಾಗುತ್ತೆ ಅಂತೇಳಿದ್ರೆ ನಮ್ಮ
ಕೋಲಾರ ಜಿಲ್ಲೆಯಲ್ಲಿ ನಾಯಿಗಳ ಪ್ರಭಾವ ತುಂಬಾ ಜಾಸ್ತಿ ಇದೆ, ಹಾವಳಿ ತುಂಬಾ ಜಾಸ್ತಿ ಇದೆ. ಏನಂದ್ರೆ ನಮ್ದು ತಾಲೂಕಿನಿಂದ ಹಿಡಿದು ನಮ್ ಎಲ್ಲ ಬೇರೆ ಬೇರೆ ತಾಲೂಕಿನಿಂದ ಬಂದ ನಮ್ ಜಿಲ್ಲೆಯಲ್ಲೇನೆ ತುಂಬಾ ಇದೆ, ತುಂಬಾ ಕಡಿಮೆ ಕೇಸಸ್ ಬರ್ತಾ ಇತ್ತು ನಾನು ಇಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡೋದಾಗಿಂದ. ಬಟ್ ಇವತ್ತು ಸಡನ್ ಆಗಿ ಇಷ್ಟು ಜನಕ್ಕೆ ಇದಾಗಿರೋದು, ನಾವು ಏನ್ ಹೇಳ್ತಾ ಸರ್ಕಾರಕ್ಕೆ ಏನೇನು ಹೇಳ್ತೀನಿ ಅಂದ್ರೆ, ಇದಕ್ಕೆ ಮನವಿ ಮಾಡ್ತಾ ಇದ್ದೀನಿ ಸರ್ಕಾರದಿಂದ, ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀನಿ ಕ್ರಮ ಕೈಗೊಳ್ಳೋಕೆ ಏನಾದ್ರೂ. ಅವ್ರಿಗೆ ತುಂಬ ಕಾಲಿಗೆ ಕಚ್ಚಿದೆ, ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಕಚ್ಚಿದೆ. ಯಾವ ಥರ ಕಚ್ಚಿದೆ ಅಂದರೆ, ನೀವು ನಾವೆಲ್ಲ ಡ್ರೆಸ್ಸಿಂಗ್ ಮಾಡಿದ್ದೀವಿ, ನೀವು ನೋಡ್ಬೋದು ಬೇಕಾದ್ರೆ, ನೀವೊಂದು ವಿಡಿಯೋ ಮಾಡ್ಕೊಳ್ಳಿ. ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿರೋದ್ರಿಂದ ಬಂದ ತಕ್ಷಣ ನಾವು ಡ್ರೆಸ್ಸಿಂಗ್ ಮಾಡಿದ್ದೀವಿ, ಅದರಿಂದ ಅವ್ರಿಗೆ ನೋವು ಕಡಿಮೆ ಆಗಿದೆ, ನೋವುಗೂ ಇಂಜೆಕ್ಷನ್ ಹಾಕಿದ್ದೀವಿ. ಅಜ್ಜಿಗೆ ಮಾರ್ಕಾಸ್ತ್ರ ಆದರೂ ಪರವಾಗಿಲ್ಲ, ಅದು ನೀವು ನೋಡಿದ್ರಲ್ವಾ, ನೀವು ವಿಡಿಯೋ ಮಾಡ್ಕೊಳ್ಳಿ ಯಾವ ಥರ ಕಚ್ಚಿದೆ. ಬಟ್ ಇದರಿಂದ ತುಂಬ ಡ್ಯಾಮೇಜ್ ಆಗಿದೆ ಆಸ್ ಎ ಇದೇಳ್ಬೇಕು ಅಂದರೆ ಕೋಲಾರಿಗೆ. ನಾನು ಆರೋಗ್ಯ ಡಿಪಾರ್ಟ್ಮೆಂಟ್ ಇಲಾಖೆಗೆ ತುಂಬ ಮನವಿ, ನನ್ನಿಂದ ಮನವಿ ಏನಂದರೆ, ಒಂದು ಕ್ರಮ ಕೈಗೊಳ್ಳೋದಕ್ಕೆ. ಇದು ತುಂಬ ಕಾಲ್ಗೆನೆ ಕಚ್ಚಿದೆ ಎಲ್ಲ ಕಡೆ. ನಾವು ಏನು ಹೇಳ್ತೀವಿ ಅಂದರೆ, ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3, ಕ್ಯಾಟಗರಿ 4 ಅಂತ ಡಿವೈಡ್ ಮಾಡ್ತೀವಿ ರೇಬಿಸ್ ವೂಂಡ್ ಅಂತ. ನಾವು ಬಂದಾಗ ಇದು ಆಲ್ಮೋಸ್ಟ್ ಕ್ಯಾಟಗರಿ 3 ವೂಂಡ್ಸ್ ಇದೆ ಎಲ್ಲದಕ್ಕೂ. ಇಟ್ ನೀಡ್ಸ್ ಇಮ್ಯುನೋಗ್ಲೋಬುಲಿನ್ ಆಸ್ ವೆಲ್ ಆಸ್ ಇಂಟ್ರಾಡರ್ಮಲ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್.